ಕೋವಿಡ್ ಎರಡನೇ ಅಲೆ ಗಡಿ ಭಾಗದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಹಾಗೂ ಚಿಕ್ಕೋಡಿ ತಾಲೂಕಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬಾರದೇ ಇರುವುದು ಗಡಿ ಜಿಲ್ಲೆಯ ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಒಂದು ವಾರದೊಳಗೆ ಸೋಂಕು ನಿಯಂತ್ರಣಕ್ಕೆ ತರುವ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ರವಿವಾರ ಚಿಕ್ಕೋಡಿ ಮತ್ತು ನಿಪ್ಪಾಣಿ ತಾಲೂಕಿಗೆ ಭೇಟಿ ನೀಡಿ ಸೋಂಕಿತರು ತಕ್ಷಣವೇ ಕೋವಿಡ್ ಕೇರ್ ಸೆಂಟರ್ಗೆ ದಾಖಲಾಗಬೇಕೆಂದು ಸೂಚಿಸಿದರು. ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿ ವಾರ್ಡ್ ನಂಬರ್ 23ರ ಹುಡ್ಕೋ ಕಾಲನಿಗೆ ಭೇಟಿ ನೀಡಿ ಸೋಂಕಿತರ ಯೋಗಕ್ಷೇಮ ವಿಚಾರಿಸಿದರು. ವಾರ್ಡ್ನಲ್ಲಿ 5 ಜನ ಸೋಂಕಿತರು ಕಂಡುಬಂದರೆ ಸೀಲ್ ಡೌನ್ ಮಾಡಬೇಕೆಂದು ಪುರಸಭಾ ಅಧಿಕಾರಿಗಳಿಗೆ ಸೂಚಿಸಿದರು. ನಿಪ್ಪಾಣಿ ತಾಲೂಕಿನ ಪಾಂಗೇರಿ ಗ್ರಾಮದಲ್ಲಿ ಸೋಂಕಿತರು ಹೆಚ್ಚಾಗಿರುವುದರಿಂದ ದಿಢೀರ್ ಗ್ರಾಮಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಗ್ರಾಮದ ಜನರ ಜೊತೆ ಸೋಂಕು ಕುರಿತು ಚರ್ಚೆ ನಡೆಸಿದರು. ನಂತರ ಸೋಂಕಿತರ ಮನೆಗೆ ತೆರಳಿ ತಕ್ಷಣ ಕೋವಿಡ್ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯಬೇಕು. ಮನೆಯಲ್ಲಿ ಇದ್ದರೆ ಸೋಂಕು ಇಡೀ ಗ್ರಾಮಕ್ಕೆ ಹರಡುವ ಭೀತಿ ಇದೆ, ತಕ್ಷಣ ಆಸ್ಪತ್ರೆಗೆ ಹೋಗಬೇಕೆಂದು ತಿಳಿಸಿದರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಬೆಳಗಾವಿ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ಶೇಕಡ 7.6%, ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಸೋಂಕು ಹೆಚ್ಚಳ ಕಂಡುಬರುತ್ತಿದೆ. ಇದನ್ನು ನಿಯಂತ್ರಿಸಲು ಬರುವ ಒಂದು ವಾರ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಯಾವ ಗ್ರಾಮದಲ್ಲಿ 10 ಜನರಿಗೆ ಸೋಂಕು ತಗುಲಿತ್ತದೆಯೋ ಆ ಗ್ರಾಮವನ್ನು ಸೀಲ್ ಡೌನ್ ಮಾಡಬೇಕು. 5 ಜನರಿಗೆ ಸೋಂಕು ತಗುಲಿದರೆ ವಾರ್ಡ್ ಸೀಲ್ ಡೌನ್ ಮಾಡಬೇಕೆಂದು ಸೂಚಿಸಿದರು. ಪಾಸಿಟಿವಿಟಿ ರೇಟ್ ಈಗ ಆಸ್ ಆನ್ ಟುಡೇ 7.6 ಇದೆ. ಅದರಲ್ಲಿ 5 ತಾಲೂಕುಗಳಲ್ಲಿ ಲೆಸ್ ದನ್ 5% ಇದೆ. ಆದರೆ ಚಿಕ್ಕೋಡಿ, ಅಥಣಿ, ರಾಯಬಾಗ್ ಮತ್ತು ಬೆಳಗಾವಿ ಅಲ್ಲಿ ಸ್ವಲ್ಪ ಜಾಸ್ತಿ ಪಾಸಿಟಿವಿಟಿ ರೇಟ್ ಇದೆ. ಅದಕ್ಕೋಸ್ಕರ ನಾವು ಒಂದು ಕ್ರಮವನ್ನು ಕಟ್ಟುನಿಟ್ಟಾಗಿ ಮಾಡಬೇಕು. ನಾನು ಚಿಕ್ಕೋಡಿಯಲ್ಲಿ ಮುಖ್ಯವಾಗಿ ಅದಕ್ಕೋಸ್ಕರ ನಾನು ಬಂದೆ. ಯಾಕಂದರೆ ಯಾವ ಹಳ್ಳಿಗಳಲ್ಲಿ 5ಕ್ಕಿಂತ ಜಾಸ್ತಿ ಪ್ರಕರಣಗಳಿದ್ದರೆ ಆ ಊರನ್ನು ಸೀಲ್ ಡೌನ್ ಮಾಡುವಂಥ ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲ ಕೂಡ ಸಹಕಾರ ಮಾಡಬೇಕು. ಇವತ್ತು ಕೂಡ ನಾನು ಒಂದು ಪಟ್ಟಿಯನ್ನು ನೋಡಿದೆ. ನಿನ್ನೆ 44 ಕೇಸುಗಳು ಚಿಕ್ಕೋಡಿಯಲ್ಲಿ ಬಂದಿದ್ದಾವೆ. ಆ ವಿಲೇಜ್ಗೆ ಈಗ ಜಸ್ಟ್ ನಾನು ನೋಡಿದೆ, ಅಲ್ಲಿ ಸುಮಾರು 10 ಕೇಸುಗಳು ಬಂದಿದೆ. ಅವರನ್ನ ಕೋವಿಡ್ ಕೇರ್ ಸೆಂಟ್ರಿಗೆ ಮಾಡಿ ಸೇರಿಸಬೇಕು. ಒಂದು, ಎರಡನೇದು ಆ ಊರನ್ನು ಸೀಲ್ ಡೌನ್ ಮಾಡಬೇಕು. ಅದನ್ನು ಮಾಡದೇ ಹೋದರೆ ಆ ಊರಿನ ಜನಕ್ಕೆ ಎಲ್ಲ ಆಗುವಂಥ ಸಾಧ್ಯತೆಗಳು ಇದೆ. ಈಗ ಕೂಡ ದಯವಿಟ್ಟು ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗಲೂ ಕೂಡ ಈ ಒಂದು ವಾರ ಏನಿದೆ ಅಂದರೆ ನಮ್ಮ ಜಿಲ್ಲೆನೂ ಕೂಡ ಅನ್ಲಾಕ್ ಆಗಬೇಕಂದ್ರೆ ಪಾಸಿಟಿವಿಟಿ ರೇಟ್ ಕಡಿಮೆ ಆಗಬೇಕು. ಪಾಸಿಟಿವಿಟಿ ರೇಟ್ ಕಡಿಮೆ ಆಗಬೇಕಾದ್ರೆ ಏನು ಮಾಡಬೇಕು? ಇವೆಲ್ಲ ಕಾಮನ್ ಆಗಿದ್ದಾವೆ, ಸೋಷಿಯಲ್ ಡಿಸ್ಟೆನ್ಸು ಮತ್ತು ಸ್ಯಾನಿಟೈಸೇಷನ್ ಇವೆಲ್ಲ ಕಾಮನ್. ಬಟ್ ಅದಕ್ಕಿಂತಲೂ ಮುಖ್ಯವಾಗಿ ನಾವು ಈ ಕಂಟೈನ್ಮೆಂಟ್ ಜೋನ್ಗಳನ್ನು, ಯಾರು ಮನೆಯಲ್ಲಿ ಇದೆ ಬಂದಿದೆ ಪಾಸಿಟಿವು ಅವರು ಹೊರಗಡೆ ಬರಬಾರ್ದು, ಆ ಮನೆಯನ್ನು ಸೀಲ್ ಡೌನ್ ಮಾಡಬೇಕು. ಯಾವ ಶಹರದಲ್ಲಿ ಆದಂಥ ಪರಿಸ್ಥಿತಿ ಇದ್ದರೆ ಆ ಓಣಿನ ಸೀಲ್ ಡೌನ್ ಮಾಡಬೇಕು. ಹಳ್ಳಿಯಲ್ಲಿ ಬಂದಂಥದ್ದಿದ್ದರೆ ಆ ಪೂರ್ತಿ ಹಳ್ಳಿಯನ್ನು ಸೀಲ್ ಡೌನ್ ಮಾಡುವಂಥ ಕಾರ್ಯಕ್ರಮವನ್ನು ನಾವೇನಾದರೂ ಮಾಡಿದರೆ ಖಂಡಿತವಾಗಿ ಪಾಸಿಟಿವಿಟಿ ರೇಟನ್ನು ಕಡಿಮೆ ಮಾಡಬಹುದು. ಬೆಳಗಾವಿ ಜಿಲ್ಲೆ ಅನ್ಲಾಕ್ ಆಗಬೇಕಾದರೆ ಪಾಸಿಟಿವಿಟಿ ತುಂಬ ಕಡಿಮೆಯಾಗಬೇಕಿದೆ. ಜನರು ಎಚ್ಚರಿಕೆ ವಹಿಸಬೇಕು. ಅನಾವಶ್ಯಕವಾಗಿ ಮನೆಯಿಂದ ಹೊರಬರಬಾರದು. ಸಾಮಾಜಿಕ ಅಂತರ ಕಾಪಾಡಿಕೊಂಡು ಮಾಸ್ಕ್ ಧರಿಸಬೇಕೆಂದು ಜಿಲ್ಲಾಧಿಕಾರಿಗಳು ಹೇಳಿದರು. ಮತ್ತು ನಾನು ಒಂದು ತಿಂಗಳ ಹಿಂದೆ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದೆ, ಚಿಕ್ಕೋಡಿಯಲ್ಲಿ ಒಂದು ಲ್ಯಾಬ್ ಆಗಬೇಕು, ಯಾಕಂದರೆ ಇಲ್ಲಿಂದ ಟೆಸ್ಟಿಂಗಿಗೆ ಸಮಯ ತಗೊಳ್ತಿದ್ದೆ, ಅದಕ್ಕೆ ಇಲ್ಲಿಂದ ಲ್ಯಾಬ್ ಆಗಬೇಕು ಅಂತ ನಾನು ಸರ್ಕಾರಕ್ಕೆ ಲೆಟರ್ ಬರೆದಿದ್ದೆ. ಸರ್ಕಾರದಿಂದ ಅನುಮತಿ ಒಂದು ವಾರದ ಹಿಂದೆ ಬಂದಿದೆ. ಲ್ಯಾಬೊರೇಟರಿ, ಆರ್ಟಿಫಿಷಿಯಲ್ ಲ್ಯಾಬೊರೇಟರಿ ಚಿಕ್ಕೋಡಿಗೆ ಲಭ್ಯವಾಗಿದೆ. ಸೊ ಅದನ್ನು ನಾನು ಈಗ ನೋಡಲಿಕ್ಕೆ ಹೋಗಿದ್ದೆ. ಅಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಮುಗಿತಾ ಇದೆ. ನಾಳೆಗೆ ಅಥವಾ 2 ದಿವಸದಲ್ಲಿ ಬುಧವಾರದ ಒಳಗಡೆ ಅಲ್ಲಿ ಕಂಪ್ಲೀಟ್ ಆಗಿ ಆ ಲ್ಯಾಬ್ ರೆಡಿ ಆಗ್ತದೆ. ಮಷಿನರಿ ಕೂಡ ನಾವು ಬರೋದಕ್ಕೆ ಲೆಟರ್ ಬರೆದಿದ್ದೀನಿ. ನಾನು ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ. ಕನಿಷ್ಠ ಒಂದು ವಾರದಲ್ಲಿ ಅಲ್ಲಿ ಒಂದು ಲ್ಯಾಬ್ ಓಪನ್ ಆಗ್ತದೆ. ಈ ಭಾಗದ ಜನತೆಗೆ, ಚಿಕ್ಕೋಡಿ, ಅಥಣಿ, ರಾಯಬಾಗ್, ಉಕ್ಕೇರಿ ಈ ಭಾಗದ ನಿಪ್ಪಾಣಿ ಈ ಜನತೆಗೆ, ಅಂದರೆ ಈ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಬೆಳಗಾವಿಗೆ ಹೋಗಬೇಕಾದಂಥ ತಾತ್ಪರ್ಯ ಇರುವುದಿಲ್ಲ. ಇಲ್ಲೇ ಟೆಸ್ಟಿಂಗ್ ಮಾಡ್ತೀವಿ, ವಿದಿನ್ 24 ಅವರ್ಸ್ ರಿಸಲ್ಟ್ ಬರ್ತೀವಿ. ಬರೀ ಅದು ಇದಕ್ಕಷ್ಟೇ ಮಾತ್ರ ಅಲ್ಲ, ಯಾವುದು ಕೋವಿಡಿಗೆ ಮಾತ್ರ ಅಲ್ಲ, ಮುಂದೆಯೂ ಆ ಲ್ಯಾಬ್ ಒಳ್ಳೆ ಕೆಲಸ ಮಾಡ್ತದೆ. ಚಿಕನ್ ಗುನ್ಯ, H1N1 ಬೇರೆ ಬೇರೆ ರೋಗಗಳಿಗೂ ಅಲ್ಲಿ ನಮಗೆ ಲ್ಯಾಬಲ್ಲಿ ಟೆಸ್ಟ್ ಮಾಡುವಂಥ ಅವಶ್ಯಕತೆ ಅಲ್ಲಿ ಅದರಿಂದ ಉಪಯೋಗ ಮಾಡ್ತದೆ. ಸೊ ಆ ರೀತಿಯಾದಂಥ ಅನುಕೂಲ ಈ ಭಾಗಕ್ಕೂ ಕೂಡ ಆಗ್ತಾ ಇದೆ.